ನೆಹರು ಇಂದಿರಾ ಗಾಂಧಿ ಕಾಲದಿಂದಲೂ ಪೌರತ್ವ ಕಾಯ್ದೆ ಇದೆ, ಮಹತ್ವದ ಕಾಯ್ದೆ ಜಾರಿಯಾದಾಗ ಬುದ್ಧಿಜೀವಿಗಳು ಜನರಿಗೆ ಮನವರಿಕೆ ಮಾಡಬೇಕು. ಪೌರತ್ವ ತಿದ್ದುಪಡಿ ಕಾಯ್ದೆಯ ಪರ ಎಚ್ ವಿಶ್ವನಾಥ್ ಬ್ಯಾಟಿಂಗ್ ಬೀಸಿದ್ದು, ಕಾಯ್ದೆ ವಿಚಾರದಲ್ಲಿ ಜನರನ್ನ ಎತ್ತಿಕಟ್ಟಿ ಉದ್ರೇಕಗೊಳಿಸಲಾಗ್ತಾ ಇದೆ ಎಂದು ಆರೋಪಿಸಿದರು. ಮುಸ್ಲಿಂ ಸಮುದಾಯದವರಿಗೆ ಅವರ ಧರ್ಮಗುರುಗಳು ತಿಳುವಳಿಕೆಯನ್ನು ಹೇಳಬೇಕು, ಸಿದ್ದರಾಮಯ್ಯ ಕುಮಾರಸ್ವಾಮಿ ಕೂಡ ಜನರಿಗೆ ಮನವರಿಕೆ ಮಾಡಿಸಬೇಕೆಂದಿದ್ದು, ರಾಜ್ಯದಲ್ಲಿ ಶಾಂತಿ ನೆಲೆಸಲು ಈ ಇಬ್ಬರು ನಾಯಕರು ಕಾರಣರಾಗಬೇಕೆಂದು ಮೈಸೂರಿನಲ್ಲಿ ವಿಪಕ್ಷ ನಾಯಕರಿಗೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಕಾಯ್ದೆ ಸಂಬಂಧ ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಲಿ, ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವಂತೆ ಎಚ್ ವಿ ಒತ್ತಾಯಿಸಿದ್ದಾರೆ. ಶುರ್ಮಾಣ ಸರ್, ನಾನು ನಮ್ಮ ರಾಜ್ಯದ JDS ನಾಯಕರಾದಂಥ ಕುಮಾರಸ್ವಾಮಿಯವರು, ಕಾಂಗ್ರೆಸ್ಸಿನ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ, ಏಕೆ ಅಂತಂದರೆ ತಾವಿಬ್ಬರೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ರಾಜ್ಯದ ಆಗುಹೋಗುಗಳ ಬಗ್ಗೆ, ರಾಜ್ಯದ ಶಾಂತಿ ಸುವ್ಯವಸ್ಥೆ ಬಗ್ಗೆ, ರಾಜ್ಯದ ಸರ್ವ ಜನರ ಸುಖದ ಸೌಲಭ್ಯದ ಬಗ್ಗೆ ತಾವಿಬ್ಬರೂ ಕೂಡ ಕೆಲಸ ಮಾಡಿರೋರಿದ್ದೀರಿ. ಮತ್ತು ಜನರನ್ನ ಉದ್ರೇಕಗೊಳಿಸೋದ್ರಿಂದ ನಾಡಿನ ಆಸ್ತಿ ಪಾಸ್ತಿಗೆ ನೋವಾಗುವುದು, ಲಾಸ್ ಆಗುವಂಥದ್ದು ಬೇಡ. ಹಾಗಾಗಿ ದಯಮಾಡಿ, ನಮ್ಮ ಈ ಇಬ್ಬರು ನಾಯಕರು ಕೂಡ ರಾಜ್ಯದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಆಗೋದಕ್ಕೆ ನೀವು ಕಾರಣೀಭೂತರಾಗಬೇಕೆಂತ ಇಂಥ ಬೇಕಾದಷ್ಟು ಚಳವಳಿಗಳು ಈ ದೇಶದಲ್ಲಿ ಆಗಿದ್ದಾವೆ. ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಪ್ರಧಾನಮಂತ್ರಿಗಳಲ್ಲೂ ಕೂಡ ವಿನಂತಿ ಮಾಡ್ತೀನಿ, ಒಂದು ಸರ್ವಪಕ್ಷಗಳ ಸಭೆ ತಕ್ಷಣ ದೆಹಲಿಯಲ್ಲಿ ಆಗಬೇಕು. ಇವಾಗ ಸರ್ವಪಕ್ಷಗಳ ಸಭೆ ಆಗಬೇಕು, ಮತ್ತು ಎಲ್ಲ ಮುಖ್ಯಮಂತ್ರಿಗಳ ಸಭೆಯೂ ಕೂಡ ಕರೆದಾಗ ಅಲ್ಲಿ ನಾವೆಲ್ಲೋ ಬೀದಿಲಿ ನಿಂತ್ಕೊಂಡು ಮಾತಾಡೋದ್ರ ಬದಲು, ಯಾಕೆಂದರೆ ಭಾಳಷ್ಟು ಜನ ಚೀಫ್ ಮಿನಿಸ್ಟರ್ಸು ರ್ಯಾಲಿನ ಲೀಡ್ ಮಾಡ್ತಾ ಇದ್ದಾರೆ, ರ್ಯಾಲಿನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪಕ್ಷದ ನಾಯಕರುಗಳನ್ನು ಕರೆದು ಒಂದು ಮೀಟಿಂಗ್ ಮಾಡುವಂಥದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ನಾನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ.